ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ ಅಲ್ಲಮ ಪ್ರಭುಗಳು ಬರೆದ ವಚನಗಳನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಅಲ್ಲಮ ಪ್ರಭುಗಳ ಒಂದು ಸಂಕ್ಷಿಪ್ತ ಪರಿಚಯ. ಇವರು ಸುಮಾರು 1160 ಅಂದರೆ 12ನೇ ಶತಮಾನದಲ್ಲಿ ಇದ್ದಂಥ ವಚನಕಾರರು. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಅಲ್ಲಮ ಪ್ರಭುಗಳು ಯವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆಯನ್ನು ಮಾಡುತ್ತಿದ್ದರು. ಶಿವನ ಜ್ಞಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಕಾಣಿಕೆಯನ್ನು ವಚನಗಳಲ್ಲಿ ಏನಂತಂದರೆ ಇವರು ಪ್ರಕಟಪಡಿಸಿದ್ದಾರೆ. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಅಲ್ಲಮ ಪ್ರಭು ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕರಾಗಿಯೂ ಕೂಡ ಇದ್ದರು. ಇನ್ನು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ನಾವು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳಿರುವುದನ್ನು ಕಾಣಬಹುದು. ಜೊತೆಗೆ ಇವರ ವಚನಗಳು ಸತ್ಯಾನ್ವೇಷಣೆಗೆ ದಿಕ್ಕಿಗೆ ನಮ್ಮನ್ನು ಕೊಂಡೊಯ್ಯುತ್ತವೆ ಅಂತ ಹೇಳಿದರೂ ತಪ್ಪಾಗಲಾರದು. ಇವರ ಪದಪ್ರಯೋಗಗಳು ನೇರವಾಗಿರ್ತಾವು. ಅಂದರೆ ಅಲ್ಲಮ ಪ್ರಭುಗಳು ಏನನ್ನು ಹೇಳಲಿಚ್ಛಿಸ್ತಾರೋ ಅದನ್ನು ಅಳಕದೆ ಹೇಳುವಂಥದ್ದು ಇವರ ವಚನಗಳ ಒಂದು ವೈಶಿಷ್ಟ್ಯ. ಅಂದರೆ ತಾನು ಪಡೆದಂಥ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನವನ್ನು ಅಲ್ಲಮ ಪ್ರಭುಗಳು ಮಾಡಿದ್ದಾರೆ. ಇದಿಷ್ಟು ಅಲ್ಲಮ ಪ್ರಭುವಿನ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ನಿಮ್ಮ ವಚನ. ಕಾಲುಗಳೆಂಬವು ಗಾಲಿ ಕಂಡೆಯ, ದೇಹವೆಂಬುದು ತುಂಬಿದ ಬಂಡಿ ಕಂಡೆಯ, ಬಂಡಿಯ ಹೊಡೆವರ ಇವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಇಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನಗಳ ಅಂಕಿತ ಏನು ಅಂದರೆ ಗುಹೇಶ್ವರ. ಇವರ ವಚನಗಳ ಅಂಕಿತ ಗುಹೇಶ್ವರ ಎನ್ನುವುದು. ಇಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಕ್ಕಂಥ ಗಾದೆ ಮಾತನ್ನು ಕೇಳಿರ್ಬೋದು. ಆದರೆ ನಮ್ಮ ಇವತ್ತಿನ ಆಧುನಿಕ ಜೀವನ ಶೈಲಿ ಏನಂತಂದ್ರೆ ಬಹಳಷ್ಟು ಮಹತ್ವಾಕಾಂಕ್ಷೆಯಿಂದ, ಬಹಳಷ್ಟು ಏನಂತಂದ್ರೆ ನಮ್ಮ ಬೇಕು ಬೇಡುಗಳಿಂದ ಏನಂತಂದ್ರೆ ಕೂಡೈತಿ. ಅಂಥ ಹೊತ್ತಲ್ಲಿ ನಾವು ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ಯಾವ ರೀತಿ ತೋರಿಸ್ಕೊಳ್ತಾನ ಅನ್ನೋ ಕ್ರಮವನ್ನು ಇಲ್ಲಿ ಅಂದ್ರೆ ತಾನು ಇರುವುದಕ್ಕಿಂತಲೂ ಹೊರಗೆ ಆತ ತೋರಿಸಿಕೊಳ್ಳುವುದೇನಂತಂದ್ರೆ ವಿಭಿನ್ನ ಅನ್ನೋದನ್ನು ಹೇಳಿದ್ದಾರೆ. ಆ ನಿಟ್ಟಿನೊಳಗನ ಅವರೇನಂತಂದ್ರೆ ಹಸಿದು ಬಂದವರಿಗೆ ಊಟ ನೀಡುವುದಾಗಿರ್ಬೋದು, ಜೊತೆಗೆ ನಮ್ಮ ಬದುಕನ್ನು ಯಾವ ರೀತಿ ಸಾಗಿಸಬೇಕು, ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದನ್ನು ತಮ್ಮ ವಚನಗಳಲ್ಲಿ ಏನಂತಂದ್ರೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವರೇನಂತಾರೆ ಕಾಲುಗಳೆಂಬವು ಗಾಲಿ ಕಂಡೆಯ. ನಾವು ಸಾಮಾನ್ಯವಾಗಿ ಸಾಕಷ್ಟು ರೀತಿಯ ಗಾಡಿಗಳನ್ನು ಕಾಣ್ತೀವಿ. ಅಂದರೆ ನಮ್ಮ ಒಂದು ಓಡಾಟಕ್ಕಾಗಿರ್ಬೋದು, ನಮ್ಮ ಸರಕು ಸಾಮಾನುಗಳನ್ನು ಸಾಗಣೆ ಮಾಡಲಿಕ್ಕಾಗಿರ್ಬೋದು. ಅಂದರೆ ನಾವು ಓಡಾಡಲಿಕ್ಕೆ ಒಂದು ಸೈಕಲನ್ನು ಹಿಡ್ಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಬಳಸಿದಂಥ ದೊಡ್ಡ ದೊಡ್ಡ ಗಾಡಿಗಳನ್ನು ಏನು ಮಾಡ್ತೀವಿ ಅಂದರೆ ಬಳಸ್ತೀವಿ. ಅವೆಲ್ಲದಕ್ಕೂ ಹೆಂಗೆ ಗಾಲಿಗಳಿರ್ತಾವೆ, ಚಕ್ರಗಳಿರ್ತಾವಲ್ಲ, ಆ ಒಂದು ಗಾಲಿಯನ್ನು ಏನಂತಂದ್ರೆ ಮನುಷ್ಯನ ಜೀವನ ಕ್ರಮಕ್ಕೆ, ಆತನ ದೇಹಕ್ಕೆ ಏನು ಮಾಡಿದಾರಂದ್ರೆ ಇಲ್ಲಿ ಹೋಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಕಾಲುಗಳೆಂಬವು ಗಾಲಿ ಕಂಡಯ ಅಂದರೆ ನಮ್ಮ ಮನುಷ್ಯನ ದೇಹಕ್ಕೆ ನಮ್ಮ ಎರಡು ಕಾಲುಗಳೇ ಏನಂತಂದ್ರೆ ಗಾಲಿ ಇದ್ದಂಗೆ. ಈಗಿದ್ರೆ ಆಯಾ ವಾಹನಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ
ಚಕ್ರಗಳಿರ್ತಾವೆ. ಈಗ ನೀವು ಸಾಧಾರಣ ಉದಾಹರಣೆಗಾಗಿ ಏನಂತಂದ್ರೆ ಒಂದು ಸೈಕಲನ್ನು ತೊಗೊಂಡ್ರಿ ಅಂದ್ರೆ ಅದಕ್ಕೆ ಎರಡು ಚಕ್ರಗಳಿರ್ತಾವೆ. ಅಂದರೆ ಆಮೇಲೆ ನೀವು ಕಾರು ಅಥವಾ ಲಾರಿ ಬಸ್ಸು ಇವನ್ನ ತೊಗೊಂಡ್ರಿ ಅಂದರೆ ಆರು ಎಂಟು ಈ ರೀತಿ ಅವುಗಳ ಇದಕ್ಕೆ ತಕ್ಕಂತೆ ಏನು ಮಾಡಿರ್ತಾರಂದ್ರೆ ಚಕ್ರಗಳನ್ನು ಅಳವಡಿಸಿರ್ತಾರೆ. ಆ ಚಕ್ರಗಳೇನಂತಂದ್ರೆ ಆ ಗಾಡಿ, ಈಗ ನಾವು ಸೈಕಲ್ ಸರಿಯಾದ ಮುಂದೆ ನಡಿಬೇಕು ಅಂದ್ರೆ, ಕಾರು ಸರಿಯಾಗಿ ಮುಂದೆ ಹೋಗಬೇಕು ಅಂದ್ರೆ, ನಾವು ಏನಂತೀರಿ ನೀವು ಹೋಗುವಂಥ ಸ್ಥಳವನ್ನು ತಲುಪಬೇಕು ಅಂದ್ರೆ ಆ ಗಾಲಿ ಅಥವಾ ಚಕ್ರ ಏನು ಮಾಡ್ತದಂದ್ರೆ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತಿ. ಹಂಗೆ ಮನುಷ್ಯನ ದೇಹವೆಂಬುದು ತುಂಬಿದ ಬಂಡಿ ಕಂಡೆಯ ಅಂದರೆ, ಈ ಮನುಷ್ಯನ ದೇಹವನ್ನು ಎದಕ್ಕೂ ಹೋಲಿಕೆ ಮಾಡಿದಾರಂದ್ರೆ ತುಂಬಿದ ಬಂಡಿಗೆ. ಆ ದೇಹ ಅಂತಕ್ಕಂಥ ಬಂಡಿಗೆ ನಮ್ಮ ಕಾಲುಗಳೇ ಏನಂತಂದ್ರೆ ಗಾಲಿ ಇದ್ದಂಗೆ. ಬಂಡಿಯ ಹೊಡೆಯುವರ ಇವರು ಮಾನಿಸರು. ಆ ಗಾಡಿಗಳನ್ನು ಮನುಷ್ಯ ಚಲಾವಣೆ ಮಾಡ್ತಾನೆ, ಆದರೆ ಈ ಮನುಷ್ಯ ಅಂತಕ್ಕಂಥ ದೇಹದ ಬಂಡಿಯನ್ನು ಎಷ್ಟು ಜನ ಹೊಡಿತಾರಂದ್ರೆ ಹೊಡೆಯವರ್ ಐವರು. ಐವರು ಮಾನಿಸರು. ಐವರು ಯಾರು ಮಾನಿಸರು ಅಂದರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಏನು ಮಾಡ್ತಾವಂದ್ರೆ ಈ ದೇಹ ಅಂತಕ್ಕಂಥ ಬಂಡಿಯನ್ನು ಏನು ಮಾಡ್ತಾವೆ ಹೊಡಿತಾರ ಅಂಥೇಳಿ ಹೇಳ್ತಾರೆ. ಅಂದರೆ ಪಂಚೇಂದ್ರಿಯಗಳು ಅಂದರೆ ಅವರೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಈ ರೀತಿ ಆ ಪಂಚೇಂದ್ರಿಯಗಳು ಮಾನಿಸರು ಏನು ಮಾಡ್ತಾರಂದ್ರೆ ನಮ್ಮ ದೇಹ ಅಂತಕ್ಕಂಥ ತುಂಬಿದ ಬಂಡಿಯನ್ನು ಹೊಡಿತಾರೆ. ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಈ ಪಂಚೇಂದ್ರಿಯಗಳೇನಿಲ್ಲ, ಒಂದಕ್ಕೊಂದು ಸಮ ಇಲ್ಲ, ಎಲ್ಲವೂ ಒಂದೇ ಕೆಲಸ ಮಾಡೋಂಗಿಲ್ಲ, ಎಲ್ಲವೂ ಒಂದೇ ರೀತಿಯಾಗಿ ಇಲ್ಲ. ಅವೆಲ್ಲವೂ ಏನದವಂದ್ರೆ ತನ್ನದೇ ಆದಂಥ, ಈ ಕಣ್ಣು ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ, ತನ್ನದೇ ಆದಂಥ ಗಾತ್ರವನ್ನು ಹೊಂದಿದೆ. ಅದೇ ರೀತಿ ಕಿವಿ ಆಗಿರಬಹುದು, ನಾಲಿಗೆ, ಚರ್ಮ, ಇವೆಲ್ಲವೂ ಏನಂತಂದ್ರೆ ಒಂದಕ್ಕೊಂದು ಐವರು ಏನಿಲ್ಲ, ಇವರು ಸಮವಾಗಿ ಇಲ್ಲ, ಒಬ್ಬರಿಗೊಬ್ಬರು ಏನದಾರಂದ್ರೆ ಭಿನ್ನವಾಗಿದ್ದಾರೆ. ಅದರಿಚ್ಛೆಯನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಅದರಿಚ್ಛೆ ಅಂದರೆ, ಇಚ್ಛೆ ಅಂದರೆ ಅದರ ಆಸೆ ಅಂತ ಕರಿತೇವೆ ನಾವು. ಏನು ಪಂಚೇಂದ್ರಿಯರದಲ್ಲ, ಆ ಪಂಚೇಂದ್ರಿಯಗಳ ಇಚ್ಛೆಯನ್ನು ಅರಿತು ಅಂದರೆ ತಿಳಿದುಕೊಂಡು ಹೊಡೆಯದಿದ್ದಡೆ ಅಂದರೆ ನಮ್ಮ ಮನಸ್ಸು ಅಥವಾ ನಮ್ಮ ಬುದ್ಧಿ ಮೆದುಳು ಅಂತ ಏನು ಕರಿತೀವಲ್ಲ, ಅದು ಏನಂತಂದರೆ ಈ ಪಂಚೇಂದ್ರಿಯಗಳನ್ನು ಏನು ಮಾಡಬೇಕಾಗತ್ತಂದ್ರೆ ನಿಯಂತ್ರಣ ಮಾಡಬೇಕಾಗತ್ತೆ. ಅವುಗಳ ಇಚ್ಛೆಯನ್ನು, ಅವುಗಳ ಆಸೆಯನ್ನು ತಿಳಿಯದು ಹೊಡೆಯದಿದ್ದಡೆ ಅದರಚ್ಚು ಅಂದರೆ ಜೀವನ ಅಂತಕ್ಕಂಥ ಆ ಬಂಡಿಯ ಅಚ್ಚು. ಅಚ್ಚು ಅಂದರೆ ಪ್ರಮುಖ ಭಾಗ. ಅಥವಾ ಈಗ ನೀವು ಬಂಡಿಗೆ ಏನಂತಂದ್ರೆ ಗಾಲಿ ಮುಂದೆ ಏನು ಸಿಗಿಸಿರ್ತಾರಂದ್ರೆ ಒಂದು ಕೊಂಡಿಯನ್ನು ಸಿಗಿಸ್ತಾರೆ, ಅದನ್ನು ನಾವು ಅಚ್ಚು ಅಂತ ಕರಿತೀವಿ. ಅದು ತೆಗಿತೀವಿ ಅಂದರೆ ಗಾಲಿ ಹೋಗ್ತಾ ಏನಾಗಿಬಿಡ್ತದಂದ್ರೆ ಹೊರಗಡೆ ಬಂದು ಅದು ತನ್ನ ನಿಯಂತ್ರಣವನ್ನು ಏನು ಮಾಡಿಬಿಡ್ತದೆ, ತಪ್ಪಿಬಿಡ್ತದೆ. ನಿಯಂತ್ರಣ ತಪ್ಪಿತು ಅಂದರೆ ಅದು ಮೊಗಚುವ ಅಥವಾ ಬೀಳುವ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಮನುಷ್ಯನೂ ಕೂಡ ತನ್ನ ಪಂಚೇಂದ್ರಿಯಗಳ ಒಂದು ಇಚ್ಛೆಯನ್ನು ಅರಿದು ನಡೀಲಿಕ್ಕಂದ್ರೆ ಅದರ ಅಚ್ಚು ಮುರಿದು ಏನಂತಂದ್ರೆ ಜೀವನದ ದಿಕ್ಕು, ಜೀವನದ ಗುರಿ ಏನಾಗಿಬಿಡ್ತದಂದ್ರೆ ತಪ್ಪಿ ಬಿಡ್ತದೆ ಗುಹೇಶ್ವರ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ತಮ್ಮ ಜೀವನದ ಕುರಿತಂತೆ ಅಂದರೆ ಇಲ್ಲಿ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಪಂಚೇಂದ್ರಿಯಗಳು ಎಷ್ಟು ಅವಶ್ಯಕ, ಆ ಪಂಚೇಂದ್ರಿಯಗಳ ಅಗತ್ಯತೆಯನ್ನು ಅರಿತು ನಡೆಯದೇ ಹೋದರೆ, ಈಗ ಉದಾಹರಣೆಗೆ ಈಗ ನಾವು ಕಣ್ಣು ಅಂದ ತಕ್ಷಣ ಒಳ್ಳೆಯದನ್ನೇ ನೋಡಬೇಕು ಅಂದರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲದನ್ನು ನೋಡ್ತೈತದು. ಆದರೆ ಆ ಮನಸ್ಸು ನಮ್ಮ ಆತ್ಮ ಏನು ಮಾಡ್ತದೆ ನಿರ್ಧಾರ ಮಾಡ್ತದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ನಾನು ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಅಂತೇಳಿ. ಹಾಗೆ ಆ ಕಣ್ಣು ನೋಡಿದ್ದನ್ನೆಲ್ಲ, ಕಿವಿ ಕೇಳಿದ್ದನ್ನೆಲ್ಲ ಏನಂತಂದ್ರೆ ಬಯಸಿದಾಗ ನಮ್ಮ ಜೀವನದ ಗುರಿ ಏನಾಗುವುದಲ್ಲ, ಅದು ಸರಿಯಾದ ದಿಕ್ಕನ್ನು ತಲುಪಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಮ್ಮ ಬುದ್ಧಿಯ ನಿಯಂತ್ರಣದಲ್ಲಿ ಇವೆಲ್ಲವನ್ನು ಇಟ್ಟುಕೊಂಡು ವ್ಯಕ್ತಿ ಏನು ಮಾಡಬೇಕಂದ್ರೆ ತನ್ನ ಜೀವನವನ್ನು ಸಾಗಿಸಬೇಕು ಅಂಥೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಇದು ನಿಮ್ಮ ಮೊದಲನೆಯ ಒಂದು ಭಾಗ. ಇನ್ನು ಎರಡನೆಯ ವಚನದೊಳಗೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೂಟೆಯ ಕಟ್ಟಿದಡೇನು, ಹಸಿವು ಹೋಹುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು, ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ, ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ.
ಇನ್ನು ಭಕ್ತಿಯ ಬಗ್ಗೆ ಅವರು ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಹೊಟ್ಟೆಯ ಮೇಲೆ ಕಟ್ಟೋಗರದ, ಕಟ್ಟೋಗರ ಅಂತಂದ್ರೆ ಅಣ್ಣ, ಕಟ್ಟೋಗರದ ಮೋಟೆಯನ್ನು ಕಟ್ಟಿದಡೇನು. ನೀವು ಹೊಟ್ಟೆಯ ಮೇಲೆ ಏನಂತಂದ್ರೆ ಅನ್ನದ ಚೀಲವನ್ನು ಕಟ್ಕೊಂಡ್ರಿ ಅಂದ್ರೆ ನಾನು ಹೊಟ್ಟೆಯ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಈ ನೀವೊಂದು ಅನ್ನದ ಗಂಟನ್ನು ನಿಮ್ಮ ಹೊಟ್ಟೆಯ ಮೇಲೆ ಕಟ್ಕೊಂಡು ಅಡ್ಡಾಡುವುದರಿಂದ ಹಸಿವು ಹೋಗುವುದೇ, ಅಂದರೆ ಹಸಿವನ್ನು ನಿವಾರಿಸಲಿಕ್ಕೆ ಸಾಧ್ಯವೇನು? ನಮ್ಮ ಹಸಿವು ಯಾವಾಗ ನೀಗ್ತದಂದ್ರೆ ನೀವು ಆ ಅನ್ನವನ್ನು ಸ್ವಾದಿಸಿದಾಗ, ತಿಂದಾಗ ಮಾತ್ರ, ನಿಮ್ಮ ಹೊಟ್ಟೆಯ ಒಳಗಡೆ ಆ ಅನ್ನ ಹೋದಾಗ ಮಾತ್ರ ಏನಾಗುತ್ತಂದ್ರೆ ನಿಮ್ಮ ಹಸಿವು ಏನಾಗುತ್ತೆ, ನೀಗುತ್ತೆ. ಅದರ ಬದಲು ನನ್ನ ಹತ್ರ ಅನ್ನ ಅದ ಅಂಥೇಳಿ ಆ ಅನ್ನದ ಗಂಟನ್ನು ನಾವೇನಂತಂದ್ರೆ ಹೊಟ್ಟೆಯ ಮೇಲುಗಡೆ ಕಟ್ಕೊಂಡು ಅಡ್ಡಾಡಿದರೆ ಅದರ ನಮ್ಮ ಹೊಟ್ಟೆಯ ಒಂದು ಹಸಿವು ಏನಾಗುವುದಲ್ಲ, ಹೋಗುವುದಿಲ್ಲ. ಅದೇ ರೀತಿ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು. ಇಲ್ಲಿ ನೀವು ಅಂಗ ಅಂದರೆ ದೇಹ, ಆ ಒಂದು ಲಿಂಗದ ಪೂಜೆ ಅನ್ನೋದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸು ಆ ಲಿಂಗ ಪೂಜೆಯನ್ನು ಒಪ್ಕೊಳ್ಬೇಕು. ಅದರ ಬದಲು ಕೇವಲ ನಾನು ಭಕ್ತನಾಗ್ತೀನಿ ಅಂಥೇಳಿ ನಾವು ಲಿಂಗವನ್ನು ಸ್ವಾಯತ್ತ ಅಂದರೆ ಧರಿಸು, ಲಿಂಗವನ್ನು ಏನಂತಂದ್ರೆ ದೇಹದ ಮೇಲೆ ಏನಂತಂದ್ರೆ ಧರಿಸಿದರೆ ಏನಂತಂದ್ರೆ ನಾವು ಭಕ್ತನಾಗಬಲ್ಲೆವೇನು ಅಂದರೆ ಇದನ್ನು ಇವೆರಡನ್ನು ಹೋಲಿಕೆ ಮಾಡ್ತಾರೆ. ಹೆಂಗೆ ಹೊಟ್ಟೆಯ ಮೇಲುಗಡೆ ನಾವು ಅನ್ನವನ್ನು ಕಟ್ಟುವುದರಿಂದ ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯವಿಲ್ಲೋ, ಹಂಗೆ ನಮ್ಮ ಇಚ್ಛೆ ಇಲ್ಲದೆ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಏನಂತಂದ್ರೆ ಲಿಂಗವನ್ನು ಪೂಜೆ ಮಾಡದೆ ಕೇವಲ ನಮ್ಮ ದೇಹದ ಮೇಲೆ ಲಿಂಗವನ್ನು ಧರಿಸುವುದರಿಂದ ನಾವೇನಾಗುವುದಿಲ್ಲ, ಭಕ್ತನಾಗುವುದಿಲ್ಲ ಅಂಥೇಳಿ ಹೇಳ್ತಾರೆ. ಅಂದರೆ ಭಕ್ತನಾಗುವವನಿಗೇನಿರಬೇಕು ಅಂದ್ರೆ ಇಲ್ಲಿ ಕಾಯ ವಾಚ ಮನಸ್ಸ ಅಂದರೆ ಆತ ಆತ್ಮಸಾಕ್ಷಿಯಾಗಿ ಆ ಲಿಂಗವನ್ನು ಒಪ್ಪಿಕೊಂಡು ಲಿಂಗವನ್ನು ಧರಿಸುವುದಷ್ಟೇ ಅಲ್ಲ, ಲಿಂಗಕ್ಕೆ ಬದ್ಧನಾಗಿ ಏನು ಮಾಡಬೇಕಾತ ನಡೆದುಕೊಳ್ಳಬೇಕು. ಏನು ನುಡಿತೀವಲ್ಲ ಆ ನಡೆಯುವುದನ್ನು ನಾವೇನು ಮಾಡಬೇಕು, ಪಾಲಿಸುವಂತಾಗಬೇಕು ಅಂಥೇಳಿ ಹೇಳ್ತಾರೆ. ಇನ್ನು ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ. ಮೆಳೆ ಅಂತಂದ್ರೆ ಪೊದೆ ಅಥವಾ ಮಣ್ಣಿ ಏನಂತೀರಿ ಮುಳ್ಳಿನ ಹೆಂಟೆ ಅಂತ ಕರಿತೇವೆ. ಅಂದರೆ ಈ ಮುಳ್ಳಿನ ಒಂದು ರಾಶಿ ಇರ್ತದಲ್ಲ ಅಂತಹ ಒಂದು ಪೊದೆಯನ್ನು ನಾವು ಮೆಳೆ ಅಂಥೇಳಿ ಕರಿತೀವಿ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ. ಇಟ್ಟಂಥ ಕಲ್ಲು ಏನಂತಂದ್ರೆ ಆ ಒಂದು ಮುಳ್ಳಿನ ನಡುವರ್ಕ ಸಿಲುಕಿತು ಅಂದ್ರೆ ಆ ಕಲ್ಲು ಲಿಂಗವೇ, ಆ ಕಲ್ಲನ್ನು ನಾವು ಲಿಂಗ ಅಂಥೇಳಿ ಒಪ್ಕೊಳ್ಳಿಕ್ಕಾಗುತ್ತೇನು, ಆಮೇಲೆ ಭಕ್ತನೇ. ಅಂದರೆ ಆ ಒಂದು ಕಲ್ಲನ್ನು ಹೊತ್ತಿರತಕ್ಕಂಥ ಆ ಒಂದು ಮುಳ್ಳಿನ ಪೊದೆ ಭಕ್ತನಾಗಿ ಭಕ್ತ ಅಂಥೇಳಿ ಕರೆಸ್ಕೊಳ್ಳಿಕ್ಕೆ ಸಾಧ್ಯವೇನು? ಇನ್ನು ಇಟ್ಟಾತ ಗುರುವೇ, ಯಾರ ಕಲ್ಲನ್ನು ಮುಳ್ಳಿನ ಮೇಲೆ ಒಗೆದಿರ್ತಾರೋ ಆ ಒಗದಾತನನ್ನು ನಾವು ಗುರು ಅಂಥೇಳಿ ಕರೀಲಿಕ್ಕೆ ಸಾಧ್ಯವೇನು? ಇಂಥಪ್ಪವರ ಕಂಡಡೆ ನಾಚುವೇನಯ್ಯ ಗುಹೇಶ್ವರ. ಇಂಥವರನ್ನು ಅಂದರೆ ಡಾಂಬಿಕ ಭಕ್ತಿಯನ್ನು ತೋರಿಸುವವರನ್ನು ಕಂಡರೆ ನಾನೇನು ಮಾಡ್ತೀನಿ ಅಂದರೆ ನಾಚ್ತೀನಿ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅಂಥವ್ರು ನಾಚೋದು ಅಂದರೆ ಅಂಥವರ ಬಗ್ಗೆ ನಾ ಏನು ಮಾಡ್ತೀನಿ ಅಂದರೆ ಅಸೂಯೆ ಪಡ್ತೀನಿ, ಅಂಥವರ ಬಗ್ಗೆ ನಾನು ಏನಂತಂದ್ರೆ ತಿರಸ್ಕಾರ ಭಾವವನ್ನು ಹೊಂದುತ್ತೀನಿ ಅಂಥೇಳಿ ಹೇಳ್ತಾರೆ. ಅಂದರೆ ಭಕ್ತನಾಗುವವನಿಗೆ ತಾನು ಭಕ್ತಿಯ ಬಗ್ಗೆ ಅರಿವಿರಬೇಕು, ತಾನು ಪಾಲಿಸುವ ತಾನು ನುಡಿಯುವ ಒಂದು ಮಾತಿನ ಬಗ್ಗೆ ಏನಿರಬೇಕು ಅಂದರೆ ಎಚ್ಚರಿಕೆ ಇರಬೇಕು. ಅಂದರೆ ಕೇವಲ ಲಿಂಗವನ್ನು ದೇಹದ ಮೇಲೆ ಧರಿಸುವುದರಿಂದ ಆತ ಏನಾಗುವುದಿಲ್ಲ ಅಂದರೆ ಭಕ್ತನಾಗುವುದಿಲ್ಲ ಅಂಥೇಳಿ ಹೇಳ್ತಾರೆ. ಇನ್ನು ಕೊನೆ ಭಾಗದೊಳಗೆ ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ, ಆರೈದು ಒಂದು ಕೂಡಿತೆ ಉದುಕವನ್ನೆರೆವೆ, ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ, ನಾ ದೇವಕಾನ ಗುಹೇಶ್ವರ. ಇಲ್ಲಿ ಕೊನೆಯ ಭಾಗದೊಳಗೆ ಅಲ್ಲಮ್ಮ ಪ್ರಭುಗಳು ತಮ್ಮನ್ನು ತಾವೇ ಸ್ವತಃ ಏನಂತಂದ್ರೆ ದೇವ ಅಂಥೇಳಿ ಕರೆದುಕೊಳ್ತಾರೆ. ಇಲ್ಲಿ ನಾ ದೇವ ಅಂತ ಕರೆದುಕೊಳ್ಳೋದು ಅವರ ಅಹಂಕಾರ ಅಲ್ಲ, ಅವರೇನಂತಂದ್ರೆ ಅಹಂಕಾರಿಯಾಗಿ ಈ ರೀತಿ ಕರೆದುಕೊಳ್ಳುವುದಿಲ್ಲ. ಅದರ ಬದಲು ನೀನು ಒಂದೊಳೆ ದೇವನಾಗಿದ್ದಿ ಅಂದ್ರೆ ಎನ್ನನ್ನೇಕೆ ಸಲಹಲಾರೆ, ಯಾಕೆ ನೀ ನಮ್ಮನ್ನು ಸಾಕಲಾರೆ ಅಂಥೇಳಿ ಕೇಳ್ತಾರೆ. ಅವರೇನಂತಂದ್ರೆ ನಾ ದೇವನಲ್ಲದೆ ನೀ ದೇವನೇ. ಈ ಸೃಷ್ಟಿಯೊಳಗೆ ಇಲ್ಲಿ ನಾ ಅನ್ನೋದು, ನಾ ಅಂತಂದ್ರೆ ಯಾರು ಮತ್ತೊಬ್ಬರನ್ನು
ಸಲಗುತ್ತಾರೆ. ಈ ಕೇವಲ ಅಲ್ಲಿ ಅಲ್ಲಮ್ಮ ಪ್ರಭುಗಳು ತಮ್ಮನ್ನು ಕುರಿತಂತೆ ಮಾತ್ರ ಹೇಳ್ತಾ ಇಲ್ಲ, ಯಾರು ಮತ್ತೊಬ್ಬರ ಸಹಾಯಕ್ಕೆ ತಮ್ಮ ಹಸ್ತವನ್ನು ಚಾಚ್ತಾರೋ ಅಥವಾ ಯಾರು ನೊಂದವರಿಗೆ ಸಹಾಯ ಮಾಡ್ತಾರೋ, ಹಸಿದು ಬಂದವರಿಗೆ ಊಟವನ್ನು, ಬಾಯಾರಿ ಬಂದವರಿಗೆ ನೀರನ್ನು ಕೊಡ್ತಾರಲ್ಲ ಅಂಥವರು ಅಂಥೇಳಿ, ಅದನ್ನೇ ಅವರು ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ. ನಾನೇ ದೇವ ಅಂಥೇಳಿ ಕರೆದುಕೊಳ್ತೀನಿ, ಒಂದು ವೇಳೆ ನಾ ದೇವರಲ್ಲ ನೀನೇ ದೇವ ಅಂಥೇಳಿ ಅನ್ನಬೇಕು ಅಂದ್ರೆ, ನಿನ್ನನ್ನು ದೇವರು ಅಂಥೇಳಿ ನಾವು ಒಪ್ಕೊಳ್ಬೇಕು ಅಂದ್ರೆ ಎನ್ನನ್ನೇಕೆ ಸಲಹೆ, ನನ್ನನ್ನು ಯಾಕೆ ನೀನು ಏನಂತಂದ್ರೆ ಸಲಹತಾ ಇಲ್ಲ. ಆರೈದು ಒಂದು ಕೂಡಿತೆ ಉದಕವನ್ನೆರವೆ, ಉದಕ ಅಂದ್ರೆ ನೀರು. ಯಾರಾದರೂ ಏನಂತಂದ್ರೆ ಬಾಯಾರಿ ಬಂದರು ಅಂದ್ರೆ ಆ ಕೂಡಿದಂಥ ಬಂದಂಥ ನಾಲ್ಕೈದು ಜನರಿಗೆ ನಾ ಏನು ಎರಿತೀನಿ ಅಂದರೆ ಏನನ್ನು ಕೊಡ್ತೀನಿ ಅಂತಂದ್ರೆ ನೀರನ್ನು ಏನು ಮಾಡ್ತೀನಿ ಅವರಿಗೆ ಧಾರೆ ಎರಿತೀನಿ ಅಥವಾ ಕೊಡ್ತೀನಿ. ಹಸಿದಾಗ ಒಂದು ತುತ್ತು ಹೋಗವರವನ್ನಿಕ್ಕುವೆ, ಹೋಗರ ಅಂದ್ರೆ ಅನ್ನ ಅಂತ ಹೇಳಿದೆ. ಅಂದ್ರೆ ಹಸಿದಾಗ ಯಾರು ಹಸಿದು ಬಳಲಿ ಬರ್ತಾರಲ್ಲ ಅವರಿಗೆ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ತುತ್ತು ಅನ್ನವನ್ನು ಏನು ಮಾಡ್ತೀನಿ ಅಂದ್ರೆ ನೀಡ್ತೀನಿ. ನಾ ದೇವಕಾನ ಗುಹೇಶ್ವರ. ಹೀಗೆ ಅಲ್ಲಮ್ಮ ಪ್ರಭುಗಳು ಏನಂತಂದ್ರೆ ನಾನು ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ನೀಡುವುದರಿಂದ, ಬಳಲಿ ಬಂದವರಿಗೆ ಅಂದರೆ ಬಾಯಾರಿ ಬಂದವರಿಗೆ ಏನಂತಂದ್ರೆ ಕುಡಿಲಿಕ್ಕೆ ಒಂದು ಗುಟುಕು ನೀರನ್ನು ನೀಡುವುದರಿಂದ ಸ್ವತಃ ನಾನೇ ದೇವ ಅಂಥೇಳಿ ಏನು ಮಾಡ್ತಾರೆ ಅವರು ಕರೆದುಕೊಳ್ತಾರ. ಇಲ್ಲಿ ನಾನೇ ಆಗಲೇ ಹೇಳ್ದಂಗೆ ನಾನೇ ಅನ್ನೋದೇನಂತಂದ್ರೆ ಯಾರು ಬೇರೆ ಯಾರೋ ಆಗಿರ್ಬೋದು, ಮನುಷ್ಯ ಯಾರೇ ಆದರೂ ಸಹಿತ ಯಾರು ದೇಹಿ ಅಂತ ಬರ್ತಾರೋ, ಯಾರು ಬಳಲಿ ಬರ್ತಾರೋ ಅವರಿಗೆ ಸಹಾಯವನ್ನು ಯಾರು ನೀಡ್ತಾರೋ ಅವರೇ ದೇವರು ಅಂದರೆ ಅವರೇ ಸ್ವತಃ ದೇವರ ಸ್ಥಾನದಲ್ಲಿ ಇರುವವರು ಅಥವಾ ದೇವರು ಅಂಥೇಳಿ ಏನು ಮಾಡ್ತಾರೋ ಅವರು ಕರೀತಾರ ಅಥವಾ ಹೇಳ್ತಾರ. ಇದಿಷ್ಟು ಏನಂತಂದ್ರೆ ಅಲ್ಲಮ ಪ್ರಭುಗಳ ಒಂದು ವಚನ. ಅಂದರೆ ಅಲ್ಲಮ್ಮ ಪ್ರಭುಗಳು ಈ ರೀತಿ ತಮ್ಮ ವಚನಗಳ ಮೂಲಕ ದಾಂಭಿಕ ಭಕ್ತಿಯನ್ನಾಗಿರಬಹುದು ಅಥವಾ ನಮ್ಮ ದೇಹವನ್ನು ಓಡಿಸುವ ಪಂಚೇಂದ್ರಿಯಗಳ ಒಂದು ಮಹತ್ವವನ್ನು ಕುರಿತಂತೆ ಆಗಿರಬಹುದು ಅವುಗಳನ್ನು ಏನಂತಂದ್ರೆ ನಾವು ಈ ಒಂದು ಅವರ ವಚನದಲ್ಲಿ ಏನು ಮಾಡ್ತೀವಿ ಅಂದರೆ ಕಾಣ್ತೀವಿ. ಇಲ್ಲಿ ಈ ವಚನಗಳೊಳಗೆ ನೀವು ಸುಮಾರು 3 ವಚನಕಾರರ ಒಂದು ವಚನಗಳನ್ನು ಏನು ಮಾಡ್ತೀರಿ ಅಧ್ಯಯನ ಮಾಡ್ತೀರಿ. ಇಲ್ಲಿ ಮೊದಲನೆಯದಾಗಿ ಏನಂತಂದ್ರೆ ನಾವು ಅಭಾಗವೊಳಗೆ ಅಲ್ಲಮ್ಮ ಪ್ರಭುಗಳ ಒಂದು ವಚನವನ್ನು ನೋಡಿದ್ವಿ. ಇನ್ನು ಇದರೊಳಗೆ ನಿಮಗೆ ಎರಡನೆಯ ಭಾಗದೊಳಗೆ ಏನಂತಂದ್ರೆ ನಾವು ಗಟಿವಾಳಯ್ಯನವರ ಒಂದು ವಚನವನ್ನು ಕಾಣ್ತೀವಿ. ಅಂದರೆ ಗಟಿವಾಳಯ್ಯ ಬರೆದಂಥ ವಚನಗಳು. ಇವರ ಮೊದಲನೇದಾಗಿ ಗಟಿವಾಳಯ್ಯವರ ಒಂದು ಸಂಕ್ಷಿಪ್ತ ಪರಿಚಯ. ಇವರು ಕೂಡ 1160 ಅಥವಾ 12ನೇ ಶತಮಾನದಲ್ಲಿದ್ದಂಥ ಶರಣರು ಅಥವಾ ವಚನಕಾರರು ಅಂಥೇಳಿ ಹೇಳಬಹುದು. ಇವರ ಒಂದು ಪೂರ್ವನಾಮಧೇಯ ಅಥವಾ ಪೂರ್ವ ಒಂದು ಹೆಸರು ಏನಂತಂದರೆ ಗಟಿವಾಳಯ್ಯನ ಒಂದು ಪೂರ್ವ ಹೆಸರು ಮುದ್ದಣ್ಣ ಅಂಥೇಳಿ. ಶಿವಾನುಭವ ಸಾರುವ ನರ್ತನವೇ ಏನಂತಂದರೆ ಇವರ ಒಂದು ಕಾಯಕ. ಜೊತೆಗೆ ಕಪಟಿಗಳು ಇವನ ಒಂದು ಸದಾಚಾರ ಪ್ರಭಾವದಿಂದಾಗಿ ಏನಂತಂದ್ರೆ ನೈಜ ಜಂಗಮರಾಗಿದ್ದು ಏನಂತಂದ್ರೆ ಇಲ್ಲಿ ನಾವು ವೈಶಿಷ್ಟ್ಯವಾಗಿ ಏನು ಮಾಡ್ಬೋದು ಕಾಣಬಹುದು. ಇನ್ನು ಗಟಿವಾಳಯ್ಯ ಏನಂತಂದ್ರೆ ಮದ್ದಳೆ ಬಾರಿಸುತ್ತಾ ನರ್ತಿಸುತ್ತಿರುವಾಗಲೇ ಏನಂತಂದ್ರೆ ಕೊನೆಯುಸುರನ್ನು ಎಳೆದಂಥವರು. ಅಂದರೆ ಮದ್ದಳೆಯನ್ನು ಬಾರಿಸುವುದಾಗಿರ್ಬೋದು, ಆಮೇಲೆ ಶಿವ ನೃತ್ಯವನ್ನು ಅಥವಾ ಶಿವನ ಮುಂದೆ ಏನಂತಂದ್ರೆ ನೃತ್ಯವನ್ನು ಮಾಡುವುದು ಅಥವಾ ನರ್ತಿಸುವುದು ಇವರ ಮೂಲ ಕಾಯಕವಾಗಿತ್ತು. ಇನ್ನು ಗಟಿವಾಳಯ್ಯನವರು ಏನಂತಂದ್ರೆ ಅಥವಾ ಗಟಿವಾಳಯ್ಯ ತನ್ನ ವಚನಗಳಲ್ಲಿ ದಾಂಭಿಕ ಭಕ್ತರ ನಡವಳಿಕೆಗೆಲ್ಲ ವ್ಯರ್ಥವೆನ್ನುವಂಥ ಒಂದು ರೀತಿಯಲ್ಲಿ, ಅಂದರೆ ದಾಂಭಿಕ ಭಕ್ತರ ಕುರಿತು ಏನು ಮಾಡಿದ್ದಾರಂದ್ರೆ ತಮ್ಮ ವಚನಗಳಲ್ಲಿ ಅವರ ಬಗ್ಗೆ ವಿಡಂಬನೆಯನ್ನು ಮಾಡಿದ್ದಾರೆ. ಆಮೇಲೆ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಏನಿಲ್ಲ ಸಾಧ್ಯವಿಲ್ಲ. ಅಂದರೆ ಶರಣರ ಗುಂಪಿನಲ್ಲಿ ಅವರನ್ನು ನಾವೇನಂತಂದ್ರೆ ಸೇರಿಸಬಾರದು ಅಥವಾ ಅನರ್ಹರು ಅಂಥೇಳಿ ಏನು ಮಾಡ್ತಾರೆ ಇವರು ಹೇಳ್ತಾರ. ಅಂದರೆ ಗುರು ಲಿಂಗ ಜಂಗಮ ಕಲ್ಪನೆಗೆ ಏನಂತಂದ್ರೆ ಹೊಸ ಆಯಾಮವನ್ನು ನೀಡುವ ಹಾಗೂ ಹೊಸ ವ್ಯಾಖ್ಯಾನ ನೀಡುವ ಇವರ ಧೈರ್ಯ ಏನಂತಂದ್ರೆ ಪ್ರಶಂಸನೀಯವಾದದ್ದು. ಅಂದರೆ ಗಟಿವಾಳಯ್ಯನವರ ವಚನಗಳಲ್ಲಿ ನಾವು
ವೇಷಧಾರಿಗಳ ಒಂದು ಭಕ್ತಿಯನ್ನು ಯಾವ ರೀತಿ ಅವರು ಏನು ಮಾಡಿದಾರಂದ್ರೆ ವಿಡಂಬನೆ ಮಾಡಿದ್ದಾರೆ. ಆಮೇಲೆ ಶರಣರ ಗುಂಪಿನಲ್ಲಿ ಏನಂತಂದ್ರೆ ಯಾರು ಅಹರರು ಅನ್ನೋದನ್ನು ಏನು ಮಾಡಬಹುದು ಕಾಣಬಹುದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇವರ ವಚನಗಳನ್ನು ನಾವು ಮುಂದಿನ ಭಾಗದಲ್ಲಿ ಏನಂತಂದ್ರೆ ಅಧ್ಯಯನ ಮಾಡೋಣ.